ರಾಜಶ್ರೀ ಹೊಳ್ಳ ಅವರಿಗೆ ಈ ಒಂದು ಗೌರವ ಸಮರ್ಪಣೆ ಬನ್ನಿ ದಯಮಾಡಿ ಬನ್ನಿ ತಂದೆ ಜೋರಾಗಿ ಚಪ್ಪಾಳೆ ಕೊಡಿ ಮಕ್ಕಳಿಗೆ ಅದಕ್ಕಿನ್ನ ವಿಶೇಷ ಇನ್ನೇನು ಇಲ್ಲ ಬಹಳ ಪ್ರೀತಿಯಿಂದ ನೃತ್ಯ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕಾಗಿ ತಂಡದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ನಮಸ್ಕಾರ ಒಳ್ಳೆಯದಾಗಲಿ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅನ್ನೋದು ನಮ್ಮೆಲ್ಲರ ಆಶಯ ನಮಸ್ಕಾರ ಧನ್ಯವಾದ ಈಗ ವೇದಿಕೆ ಮೇಲೆ ನಾನು ಬರ್ಬ ಬಿಜೆಪಿ ಅಧ್ಯಕ್ಷರು ಸುಬ್ರಹ್ಮಣ್ಯಂ ಅವರು ದಯಮಾಡಿ ಬನ್ನಿ ಪ್ರೀತಿಯಿಂದ ಸುಬ್ರಹ್ಮಣ್ಯ ಅಂತ ಕರಿತೀವಿ ಯು ಬಿ ವೆಂಕಟೇಶ್ ಅವರು ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ನಮ್ಮ ಶರಣ ಸಂಗಮದ ವತಿಯಿಂದ ಗೌರವ ಸಮರ್ಪಣೆ ಶರಣ ಸಂಗಮದ ವತಿಯಿಂದ ಗೌರವ ಸಮರ್ಪಣೆ ಶ್ರೀರಾಮೂರ್ತಿ ಅವರಿಂದ ಗೌರವ ಸಮರ್ಪಣೆ ಶ್ರೀ ಅನಂತ್ ಕುಮಾರ್
ಅವರ ಕೇಂದ್ರ ಸಚಿವರು ವಿಶ್ವಸಂಸ್ಥೆಗೆ ಕನ್ನಡದಲ್ಲಿ ಮಾತಾಡಿದಂಥವರು ಬಹಳ ಆನಂದ. ಹಾಗೆ ವಿಶೇಷವಾದಂಥ ಹೂಮಾಲೆ ಶ್ರೀ ಅನಂತಕುಮಾರ್ ಅವರಿಗೆ ಅರ್ಪಣೆ. ಹಾಗೆ ಸಾರಿಗೆ ಸಚಿವರಾದಂಥ ಶ್ರೀ ರಾಮಲಿಂಗ ರೆಡ್ಡಿ ಅವರಿಗೆ ಗೌರವ ಸಮರ್ಪಣೆ ಶ್ರೀ ಮಲ್ಲಿಕಾರ್ಜುನ್ ಅವರಿಂದ. ಸಾರಿಗೆ ವಲಯದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡುವಂತಹ ಸಲುವಾಗಿ ತಮ್ಮ ಕಾರ್ಯಾಧ್ಯಕ್ಷತೆಯನ್ನು ಮೆರೆಯುತ್ತಿರುವ ಶ್ರೀ ರಾಮಲಿಂಗ ರೆಡ್ಡಿ ಅವರಿಗೆ ಮೊದಲನೇ ಎಲೆಕ್ಟ್ರಿಕ್ ಬಸ್ ಅನ್ನು ಹಾಕಿಕೊಟ್ಟಂತವರು ಹಾಗೂ ಗಾರ್ಮೆಂಟ್ ನಲ್ಲಿ ಉದ್ಯೋಗ ಮಾಡ್ತಾ ಇರತಕ್ಕಂಥ ಮಹಿಳೆಯರಿಗೆ ವಿಶೇಷವಾದ ಬಸ್ ಸೌಲಭ್ಯವನ್ನು ಒದಗಿಸಿಕೊಟ್ಟಂತಹ ಶ್ರೀ ರಾಮಲಿಂಗ ರೆಡ್ಡಿ ಅವರಿಗೆ ಗೌರವ ಸಮರ್ಪಣೆ. ಹಾಗೆ ಶ್ರೀ ವಿಜಯ್ ಕುಮಾರ್, ಶಿವ ಹೇಗೆ ಕರೆದ ತಕ್ಷಣ ಒಲಿತಾನೋ ಹಾಗೆ ವಿಜಯ್ ಕುಮಾರ್ ಅವರು ಕೂಡ ಕರೆದ ತಕ್ಷಣ ನಮಗೆ ಸ್ಪಂದಿಸತಕ್ಕಂಥ ಶಾಸಕರು. ಅವರಿಗೆ ಈ ಸಂದರ್ಭದಲ್ಲಿ ಗೌರವ ಸಂಭ್ರಮಣೆ. ಸಿ ಕೆ ರಾಮಮೂರ್ತಿ, ಬೈಕ್ ಸಂದರ್ಭದ ನಾಗರಾಜ್ ಅವರು. ಹಾಗೆ ಯು ಬಿ ವೆಂಕಟೇಶ್, ಕಿಯಾನಿಕ್ಸ್ ಅಧ್ಯಕ್ಷರಾದಂಥವರಿಗೆ ಗೌರವ ಸಮರ್ಪಣೆ ಶ್ರೀ ಬೈಕ್ ಸುಂದರದ ನಾಗರಾಜ್ ಮತ್ತು ಮಲ್ಲಿಕಾರ್ಜುನ್ ಅವರಿಂದ. ಸಿ ಕೆ ರಾಮಮೂರ್ತಿ ಬಹಳ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಸುಬ್ಬ ನರಸಿಂಹ ಅವರಿಗೆ ಬಹಳ ಪ್ರೀತಿಯಿಂದ ಸುಬ್ಬಣ್ಣ ಅಂತ ಕರೀತೇವೆ, ಅವರಿಗೆ ಗೌರವ ಸಮರ್ಪಣೆ ಇದೆ. ಆತ್ಮೀಯವಾದಂತಹ ಗೌರವ ಸಮರ್ಪಣೆ. ಶ್ರೀ ಚನ್ನಗಿರಿಯಪ್ಪನವರಿಗೆ ಹೂಗುಚ್ಛವನ್ನ ಕೊಡ್ತಾ ನಮ್ಮ ಗೌರವ ಸಮರ್ಪಣೆ ಮಾಡೋಣ. ಶ್ರೀ ಚನ್ನಗಿರಿಯಪ್ಪನವರಿಗೆ, ಚನ್ನಗಿರಿಯಪ್ಪನವರು ಸೋಮಶೇಖರ್ ಅವರಿಗೆ, ಬೃಹತ್ ಕಾಮಗಾರಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಸೋಮಶೇಖರ್ ಅವರಿಗೆ. ಮ್ಯೂಸಿಕ್ ಸ್ವಲ್ಪ ಕಡಿಮೆ ಮಾಡಿಬಿಡಿ ಸರ್, ಪ್ಲೀಸ್ ಮ್ಯೂಸಿಕ್ ಕಡಿಮೆ ಮಾಡಿ, ಮ್ಯೂಸಿಕ್ ಆಫೇ ಮಾಡಿ ದಯವಿಟ್ಟು. ಶ್ರೀ ಸೋಮಶೇಖರ್ ಅವರಿಗೆ ಮ್ಯೂಸಿಕ್ ಆಫ್ ಮಾಡಿಬಿಡಿ ಸರ್, ಪ್ಲೀಸ್. ಶ್ರೀ ಚನ್ನಗಿರಿಯಪ್ಪ ಬಿಜೆಪಿ ಮುಖಂಡರಿಗೆ ಗೌರವ ಸಮರ್ಪಣೆ ಹೂಗುಚ್ಛವನ್ನು ನೀಡಿದ. ನರೇಶ್ ಅವರಿಗೆ ಗೌರವ ಸಮರ್ಪಣೆ ಹೂಗುಚ್ಛವನ್ನು ನೀಡಿದ್ರು ಮುಖೇನ. ಗೋವಿಂದ ನಾಯ್ಡು ಬಿಜೆಪಿ ಮುಖಂಡರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೂಗುಚ್ಛವನ್ನು ನೀಡುತ್ತಾ ಗೌರವ ಸಮರ್ಪಣೆ. ಪವಾರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಗೌರವ ಸಮರ್ಪಣೆ. ವೇದವ್ಯಾಸ್ ಭಟ್ ಹಾಗೆ ಜನರೇಟರ್ ನ ಒದಗಿಸ್ತಾ ಇರತಕ್ಕಂಥ ರಾಮ್ ಕುಮಾರ್ ಅವ್ರಿಗೂ ಕೂಡ ಈ ಸಂದರ್ಭ ಹೂಗುಚ್ಛವನ್ನು ಗೌರವ ಸಮರ್ಪಣೆ ಮಾಡ್ತಾ. ಇದೀಗ ನಿಮ್ಮ ಮುಂದೆ ಶ್ರೀ ಅನಂತ್ ಕುಮಾರ್, ಮೊದಲನೇದಾಗಿ ಶಾಸಕರಾಗಿರ್ತಕ್ಕಂಥ ವಿಜಯ್ ಕುಮಾರ್. ಶರಳ ಸಂಗಮ ಈ ಕಾರ್ಯಕ್ರಮ ಕಳೆದ 8-9 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ನಿಜಕ್ಕೂ ಈ ದಕ್ಷಿಣ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ ಮಾಡ್ತಿರೋವಂಥದ್ದು ನಮ್ಮ ಜಯನಗರದಲ್ಲೇ. ಈ ಕಾರ್ಯಕ್ರಮ ಯೋಜನೆ ಮಾಡಿರೋವಂಥವ್ರು ಎಲ್ಲರಿಗೂ ನಾನು ಹೇಳಿದ್ರು ಸಂತೋಷ ಆಗಿದೆ ಅಂತ ಅನಿಸುತ್ತೆ. ಈ ಗ್ರೌಂಡ್ ತುಂಬ ಜನ ಇದ್ದಾರೆ, ನಮ್ಮ ಮೇಲ್ಗಡೆಯಿಂದ ಕಾಣ್ತಾ ಇಲ್ಲ ಅಷ್ಟೇ. ಕಾರ್ಯಕ್ರಮ ಕೂಡ ವೈವಿಧ್ಯಮಯವಾಗಿ ಹಾಡು ನೃತ್ಯ ಎಲ್ಲವೂ ಇದೆ. ಇವತ್ತು ಶಿವನಿಗೆ ಪ್ರಿಯವಾದಂಥ ಹಾಡುಗಳನ್ನು ನೃತ್ಯವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಇನ್ನು ಮುಂದುವರಿಯೋದಿದೆ. ನಾನು ಜಾಸ್ತಿ ಮಾತಾಡಿದೆ, ನಿಮ್ಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಮುಂದೆ ದಿನಗಳಲ್ಲಿ ಕೂಡ ಈ ಶರಣ ಸಂಗಮದ ಕಾರ್ಯಕರ್ತರು ಹೆಚ್ಚು ಒಳ್ಳೆ ಕಾರ್ಯಕ್ರಮ ಮಾಡಲಿ, ನಾವು ಎಲ್ಲ ಭಾಗವಹಿಸ್ತೀವಿ, ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಸಾರಿಗೆ ಸಚಿವರಾದಂಥ ಸೋಲಿಲ್ಲದ ಸರ್ದಾರ ಶ್ರೀ ರಾಮಲಿಂಗ ರೆಡ್ಡಿ ನಿಮ್ಮ ಮುಂದೆ. ಲೋಕಸಭಾ ಸದಸ್ಯರು, ಕೇಂದ್ರದ ಮಂತ್ರಿಗಳಾದ ಶ್ರೀ ಅನಂತ್ ಕುಮಾರ್ ಅವರೇ, ವಿಜಯ್ ಕುಮಾರ್ ಅವರೇ, ಎಲ್ಲ ಮುಖಂಡರು, ಯು ಬಿ ವೆಂಕಟೇಶ್ ಅವರು ಹಾಗೂ ಎಲ್ಲ ನಗರಸಭಾ ಸದಸ್ಯರುಗಳು, ಶರಣ ಸಂಗಮ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಸುಮಾರು 8 ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. 8 ವರ್ಷಗಳು ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಈ ಕಾರ್ಯಕ್ರಮ ಮಾಡೋ ಅಂದರೆ ಉದ್ದೇಶ ಶಿವರಾತ್ರಿ ಹಬ್ಬದಿಂದ ಎಲ್ಲ ಕೂಡ ಜಾಗರಣೆ ಇರಲಿ ಅಂತೇಳಿ ಸುಮಾರು ಬಹಳಷ್ಟು ಸಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡು ಈ ಉತ್ತಮ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ.
ಅದರಲ್ಲಿ ಪ್ರತಿಭಾವಂತರಿಗೆ ಅವಕಾಶ ಕೂಡ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯೋದ್ರಿಂದ ಅಂಥವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಈ ಮಹಾಶಿವರಾತ್ರಿ ಪ್ರಯುಕ್ತ ತಮಗೆಲ್ಲರೂ ಕೂಡ ಶಿವ ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಈಗ ಅನಂತ್ ಕುಮಾರ್ ಅವರು ಮಾತಾಡ್ತಾರೆ. ನನ್ನ ಸ್ನೇಹಿತರು ಸಾರಿಗೆ ಸಚಿವರು ಆದಂತ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ, ನಮ್ಮ ಜಯನಗರದ ಜನಪ್ರಿಯ ಶಾಸಕರು ಮತ್ತು ಇಡೀ ಕರ್ನಾಟಕದಲ್ಲೇ ಒಬ್ಬ ಮಾದರಿ ಶಾಸಕರು ಅಂತ ಹೆಸರು ತೆಗೆದುಕೊಂಡಿರುವಂತ ಬಿ ಎನ್ ವಿಜಯ್ ಕುಮಾರ್ ಅವರ, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದಂತ ರಾಮಮೂರ್ತಿ ಅವರೇ, ಸೋಮಶೇಖರ್ ಅವರೇ, ಸೋದರಿ ಗಂಗಾಂಬಿಕೆ ಅವರೇ, ನಾಗರಾಜ್ ಅವರೇ, ನನ್ನ ಸ್ನೇಹಿತರಾದಂತ ನಾಗರಾಜ್ ಅವರೇ ಮತ್ತು ಮಲ್ಲಿಕಾರ್ಜುನ್ ಅವರೇ, ಕೇಶವಕುಮಾರ್ ಅವರೇ, ಆರಾಧ್ಯ ಅವರೇ, ಯು ಬಿ ವೆಂಕಟೇಶ್ ಅವರೇ, ಅಮೃತ್ ಕುಮಾರ್ ಅವರೇ, ವೇದವ್ಯಾಸ್ ಭಟ್ರೆ, ಸುಬ್ಬಣ್ಣನವರೇ ಮತ್ತು ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ಇಡೀ ಬೆಂಗಳೂರಿನಲ್ಲಿ ಮಹಾಶಿವರಾತ್ರಿ ಉತ್ಸವ ಅಂತಂದರೆ ಜಯನಗರದ ಶರಣ ಸಂಗಮ ಅಂತೇಳಿ ಪ್ರಸಿದ್ಧವಾಗಿದೆ. ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಶರಣ ಸಂಗಮವನ್ನು ಇಷ್ಟು ಚೆನ್ನಾಗಿ ಆಯೋಜನೆ ಮಾಡ್ತಾ ಇರುವಂಥ ಶರಣ ಸಂಗಮದ ಬಳಗದವರಿಗೆ ತಾವೆಲ್ಲ ಒಂದು ಸತಿ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನಲ್ಲಿ ನಮ್ಮ ಗವಿಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನ ಇರ್ಬೋದು, ಸೋಮೇಶ್ವರ ದೇವಸ್ಥಾನ ಇರ್ಬೋದು, ಕಾಡು ಮಲ್ಲೇಶ್ವರ ದೇವಸ್ಥಾನ ಇರ್ಬೋದು, ನಮ್ಮ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಉತ್ಸವ ಜಾತ್ರೆ ನಡೀತಾ ಇದೆ. ತಾವೆಲ್ಲ ಭಕ್ತಾದಿಗಳು ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ. ಆ ಮಹಾಶಿವ ಮತ್ತು ಪಾರ್ವತಿ ನಮ್ಮೆಲ್ಲರಿಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳ್ಕೊಳ್ತಾ ಚೆನ್ನಾಗಿ ಮಳೆಯಾಗಲಿ ಬೆಳೆಯಾಗಲಿ, ಕರ್ನಾಟಕ ಮತ್ತು ದೇಶ ಸಮೃದ್ಧವಾಗಿರಲಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೆ ವಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಅರ್ಪಣೆ ಮಾಡ್ತಾ ಶುಭವನ್ನ ಕೋರಿ ಅವರನ್ನ ಬೀಳ್ಕೊಡ್ತಾ ಇದ್ದೀವಿ. ನಮ್ಮ ಪ್ರೀತಿಯ ಧನ್ಯವಾದಗಳು. ರಾಮ್ಕುಮಾರ್ ವಿಜಯ್ ಪವರ್ಸ್, ಹೆಸರಲ್ಲಿ ವಿಜಯ ಇದೆ, ಆ ವಿಜಯ ನಿಮ್ಮದಾಗಲಿ. ರಾಮ್ಕುಮಾರ್ ಅವರೇ, ನಿಮ್ಮ ಸಂಸ್ಥೆಯಲ್ಲಿ ವಿಜಯ ಇದೆ, ಆ ವಿಜಯ ಹಾಗೆ ಮುಂದುವರ್ಕೊಂಡು ಹೋಗಲಿ ಅಂತ ನಮ್ಮೆಲ್ಲರ ನಮಸ್ಕಾರ, ಧನ್ಯವಾದಗಳು. ದೇಶದಲ್ಲಿ ಅವರ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಅವರು ತೊಡಗಿಸಿಕೊಂಡಿರ್ತಕ್ಕಂಥ ರೀತಿಯನ್ನು ಮೆಚ್ಚಿ ಹಲವಾರು ಪ್ರಶಸ್ತಿಗಳು ಇವ್ರನ್ನ ಹುಡುಕೊಂಡು ಬಂದಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಈ ನಿಮ್ಮ ಕಲಾ ಪ್ರಯಾಣ ನಿರಂತರವಾಗಿ ಸಾಗಲಿ, ನಮ್ಮ ರಾಜ್ಯಕ್ಕೆ ಒಳ್ಳೆ ಕೀರ್ತಿ ಹೆಸರನ್ನು ತರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ನಮ್ಮ ಬಾವುಟ ಎತ್ತರವಾಗಿ ಹಾರಬೇಕು, ನಿಮ್ಮಿಂದ ಅದು ಸಾಧ್ಯ ಅಂತ ಹೇಳ್ತಾ ಇದೀಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಪ್ರವೀಣ್ ಡಿ ರಾವ್ ಮತ್ತು ತಂಡದ ಎಲ್ಲ ಕಲಾವಿದರಿಗೆ ಸ್ವಾಗತ.
ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರೂ
ಧನ್ಯವಾದಗಳು ಸರ್, ಈ ಪ್ರೀತಿ ಹಾಗೆ ಇರಲಿ. ಒಮ್ಮೆ